ताजा बातम्यांसाठी महान करियरला सबस्क्राइब करा आणि बेल आयकॉनला क्लिक करा। राज्यात 2.5 लाख सरकारी कर्मचाऱ्यांच्या जागा रिक्त, नागरिकांचे हाल, राजेंद्र पवार यांची माहिती। कर्नाटक राज्यात गेल्या अनेक वर्षापासून सरकारी कार्यालयातील ABC आणि डी वर्गातील कर्मचारी भरती करण्यात आली नाही, यामुळे राज्यातील जनतेला अनेक समस्यांना सामोरं जावं लागतंय। सरकारी तिजोरीवरील आर्थिक बोजा कमी करण्यासाठी शासनाकडून निवृत्त झालेल्यांना आणि तात्पुरते जागा भरून सुशिक्षित बेरोजगारांची चेष्टा करीत आहेत। त्यासाठी ताबडतोब सर्व जागा भरून सुशिक्षित बेरोजगार युवक आणि युवतींना नोकरीत सामील करून घेण्याची मागणी भोज जिल्हा पंचायत माजी सदस्य राजेंद्र वडर पवार यांनी केली आहे। ते गळदगा येथे आयोजित पत्रकार परिषदेत बोलत होते। पाहूया पुढे ते काय म्हणतात। राज्यदल्ली 2,50,353 ಹುದ್ದೆಗಳು ಖಾಲಿ ಇದ್ರೂ ಕೂಡ ಸರ್ಕಾರ ಭರ್ತಿ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ। ಈ ವಿಷಯದಿಂದ ಯುವಕರಿಗೆ ಬಹಳಷ್ಟು ಅನ್ಯಾಯ ಆಗಿದೆ। ಯಾಕಂದ್ರೆ ಇವತ್ತು ನಾವು ವಿಚಾರ ಮಾಡಬಹುದು, ರಾಜ್ಯದಲ್ಲಿ 2,50,633 ಹುದ್ದೆಗಳು ಖಾಲಿ ಇದ್ದ ಕಾರಣಕ್ಕಾಗಿ ಹುದ್ದೆಗಳಲ್ಲಿ ಎ ಇರಬಹುದು, ಬಿ ಇರಬಹುದು, ಸಿ ಇರಬಹುದು, ಡಿ ಹುದ್ದೆಗಳನ್ನು ಇನ್ನೂವರೆಗೆ ಭರ್ತಿ ಮಾಡಿಲ್ಲ। ಯಾಕಂದ್ರೆ ಸರ್ಕಾರದ ಮೇಲೆ ಅವರಿಗೆ ಕೊಡ್ತಕ್ಕಂತ ಪಗಾರದ ಹೊಣೆ ಬರುತ್ತೆ ಅಂತ ಕಾರಣಕ್ಕಾಗಿ ಇವತ್ತು ಸರ್ಕಾರ ಹಿಂದೇಟು ಹಾಕುತ್ತದೆ। ಇದು ಬಹಳಷ್ಟು ಅನ್ಯಾಯ ಆಗಿದೆ। ಯಾಕಂದ್ರೆ ಇವತ್ತು ತಾವು ವಿಚಾರ ಮಾಡೋದು, ರಾಜ್ಯದಲ್ಲಿ ನಾನಾ ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳ ಪೈಕಿ 2,50,363 ಹುದ್ದೆಗಳು ಖಾಲಿ ಉಳಿದಿವೆ। ವಿಶೇಷವಾಗಿ ಶ್ರೀವೃಂದದ ಸುಮಾರು ಸಿ ವೃಂದದ ಸುಮಾರು 1,50,000 ಹುದ್ದೆಗಳು ಖಾಲಿ ಉಳಿದಿದ್ದು ಶ್ರೀ ಶ್ರೇಣೀಕೃತ ನೌಕರಶಾಹಿ ಪಿರಮಿಡ್ ತಲೆ ಕೆಳಗಾಗಿದೆ। ಎಲ್ಲ ಮಂಜೂರಾದ ಹುದ್ದೆಗಳನ್ನು ಭರ್ತಿ ಮಾಡಿದರೆ ವೇತನ ಮತ್ತು ಭತ್ಯಕ್ಕಾಗಿ ಸರ್ಕಾರ ವಾರ್ಷಿಕವಾಗಿ 8,535 ಕೋಟಿ ರೂಪಾಯಿಗಳು ಹೆಚ್ಚುವರಿ ಹೊರೆ ಬೀಳುತ್ತದೆ ಎಂದು ಆರ್ಥಿಕ ವ್ಯತ್ಯ ಲೆಕ್ಕಾಚಾರ ಭಾರದಲ್ಲಿ ಈ ಹುದ್ದೆಗಳನ್ನು ಭರ್ತಿಗೆ ಸರ್ಕಾರ ಮುಂದೇಟು ಹಾಕುತ್ತಿಲ್ಲ। ಸುಮಾರು 8,531 ಕೋಟಿ ಎಲ್ಲ ಹುದ್ದೆ ಭರ್ತಿಯಿಂದ ವಾರ್ಷಿಕವಾಗಿ ಸರ್ಕಾರಕ್ಕೆ ಆಗುವ ಹೆಚ್ಚುವರಿ ಹೊರೆ 7,63,63,1991 ಜನಗಣತಿ ಆಧರಿಸಿ ಮಂಜೂರಾದ ಒಟ್ಟು ಹುದ್ದೆಗಳ ಸಂಖ್ಯೆ ಖಾಲಿ ಹುದ್ದೆಗಳ ಪ್ರಮಾಣದ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುತ್ತದೆ। ಮಂಜೂರಾದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ಯುವಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ಮೂಲಕ ಜಡತ್ವ ತಗ್ಗಿಸಿ ಆಡಳಿತದಲ್ಲಿ ಕ್ರಿಯಾಶೀಲತೆ ತರಲು ಸರ್ಕಾರ ಆಸಕ್ತಿ ತೋರುತ್ತಿಲ್ಲ। ಹೊರಗುತ್ತಿಗೆ ಹಾಗೂ ನಿವೃತ್ತರ ಮರುನೇಮಕಕ್ಕೆ ಮೆರೆ ಹೋಗಿರುವುದು ದುರಾದೃಷ್ಟಕರ। ಹಲವು ವರ್ಷಗಳಿಂದ ದೊಡ್ಡ ಪ್ರಮಾಣದಲ್ಲಿ ಹುದ್ದೆಗಳು ಖಾಲಿ ಉಳಿದಿದ್ದು ನಿವೃತ್ತರಾಗುವವರ ಹುದ್ದೆಗಳು ಹೊಸದಾಗಿ ಸೇರ್ಪಡೆಯಾಗುತ್ತಿವೆ। ವಿಶೇಷವಾಗಿ ಸಿ ಮತ್ತು ಡಿ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡುವ ಬದಲಿಗೆ ಸರ್ಕಾರ ಹೊರಗುತ್ತಿಗೆ ಮತ್ತು ಹೊರಗುತ್ತಿಗೆ ಮೊರೆ ಹೋಗಿದೆ। ಇದರಿಂದಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಸೂಕ್ಷ್ಮ ಕಡತಗಳು ನಿರ್ವಹಣೆಯಲ್ಲಿ ಹೊಣೆಗಾರಿಕೆ ನಿರ್ಲಕ್ಷ್ಯ ಆಗುತ್ತದೆ ಎಂಬ ನನ್ನ ದೂರು। ಖಾಲಿ ಇರುವ ಹುದ್ದೆಗಳ ವಿವರ ತಮಗೆ ಹೇಳ್ತಾ ಇದ್ದೇನೆ। ಎ ಗ್ರೂಪ್ನಲ್ಲಿ ಮಂಜೂರಾದ ಹುದ್ದೆಗಳು 27,201, ಖಾಲಿ ಕರ್ತವ್ಯ ನಿರ್ವಹಿಸುವ ಹುದ್ದೆಗಳು 18,343, ಖಾಲಿ ಇರುವ ಹುದ್ದೆಗಳು 8,858. ಬಿ ಗ್ರೂಪ್ನಲ್ಲಿ 52,077 ಹುದ್ದೆಗಳು ಮಂಜೂರಾಗಿವೆ, ಅದರಲ್ಲಿ 32,210 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದ್ದು 19,867 ಹುದ್ದೆಗಳು ಇನ್ನೂ ಖಾಲಿ ಇರುತ್ತವೆ. ಅದೇ ರೀತಿಯಾಗಿ ಸಿ ಗ್ರೂಪ್ನಲ್ಲಿರ್ತಕ್ಕಂಥ ಹುದ್ದೆಗಳು ಮಂಜೂರಾದ ಹುದ್ದೆಗಳು 5,74,280, ಅದರಲ್ಲಿ ಭರ್ತಿಯಾದಂಥ ಹುದ್ದೆಗಳು 4,23,397, ಖಾಲಿ ಇದ್ದ ಸ್ಥಾನಗಳು 1,50,900. ಇಷ್ಟೊಂದು ಸಿ ಗ್ರೂಪ್ನಲ್ಲಿ ಭರ್ತಿಯಾಗುವಂಥ ಸ್ಥಾನಗಳು, ಡಿ ಗ್ರೂಪ್ನಲ್ಲಿ 109,505 ಭರ್ತಿಯಾದ ಸ್ಥಳಗಳು, 32,770 ಖಾಲಿ ಇರುವ ಸ್ಥಾನಗಳು 70,735. ಇದೇ ರೀತಿಯಾಗಿ ಒಟ್ಟು ರಾಜ್ಯದಲ್ಲಿ ಮಂಜೂರಾದ ಸ್ಥಾನಗಳು 7,63,063, ಭರ್ತಿಯಾದ ಸ್ಥಾನಗಳು 5,12,720, ಭರ್ತಿ ಆಗಬೇಕಾದಂಥ ಸ್ಥಾನಗಳು 2,00,000
50,363 ಹುದ್ದೆಗಳು ಭರ್ತಿಯಾಗಬೇಕಾಗಿದೆ. ಆದರೆ ಸರ್ಕಾರದ ಮೇಲೆ ಹೊಣೆ ಬೀರುತ್ತೆ ಎಂದು ಸರ್ಕಾರ ಹಿಂದೇಟು ಹಾಕುತ್ತಿದೆ. ಆ ಕಾರಣಕ್ಕಾಗಿ